ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬ್ರೇಡ್. ಮೀನು ತಿನ್ನೋಕ್ಕೆ ಇಷ್ಟ ಆದರೆ ಕಟ್ ಮಾಡೋಕ್ಕೆ ಕಷ್ಟ ಅಂತೀರಾ? ಹಾಗಾದರೆ ವಾಶ್ ಬೇಸಿನಲ್ಲೇ ಫಿಶ್ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ, ಬನ್ನಿ. 5 ನಿಮಿಷದಲ್ಲಿ ವಾಶ್ ಬೇಸಿನಲ್ಲೇ ನಾವು ಫಿಶ್ನ ಕ್ಲೀನ್ ಮಾಡ್ಕೊಬೋದು, ತುಂಬ ಸುಲಭ. ಮತ್ತು ನೋಡಿ, ಕೂತ್ಕೊಂಡು ಅದು ಗಲೀಜೆಲ್ಲ ಬಚ್ಚಲ್ ರೂಮಲ್ಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮಾಡೋ ಬದಲು ಇದು ತುಂಬಾ ಈಸಿಯಾಗಿ ನಿಂತ್ಕೊಂಡೆ ನಾವು ವಾಶ್ ಬೇಸಿನಲ್ಲಿ ಫಿಶ್ನ ಕ್ಲೀನ್ ಮಾಡ್ಕೊಬೋದು. ಈಗ ಸಿಸರ್ಸಿಂದ ನಾನು ಇದ್ರದ್ದು ರೆಕ್ಕೆಗಳನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಸಿಸರ್ ಸ್ವಲ್ಪ ಶಾರ್ಪ್ ಆಗಿದ್ರೆ ಸಾಕು, ಈಸಿಯಾಗಿ ರೆಕ್ಕೆಗಳನ್ನ ಕಟ್ ಮಾಡ್ಕೊಬೋದು. ನೋಡಿ ಎಷ್ಟು ಸುಲಭ ಆಗಿ ಬರ್ತಿದೆ. ಇಲ್ಲಿ ಸ್ವಲ್ಪ ಮೂಳೆ ಇರೋದ್ರಿಂದ ಜಸ್ಟ್ ಒಂದು ರೌಂಡಿಂಗ್ ಟ್ವಿಸ್ಟ್ ಮಾಡಿ, ಟ್ವಿಸ್ಟ್ ಮಾಡಿದ ತಕ್ಷಣ ಅದು ಸುಲಭವಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಮತ್ತು ಈ ಫಿನ್ಸು ಅಷ್ಟೇ, ಈ ರೆಕ್ಕೆನೂ ಅಷ್ಟೇ, ಒಂದು ಸಲ ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡಿಕೊಂಡ್ರೆ ಸಾಕು, ಅದು ಲೂಸ್ ಆಗುತ್ತೆ ಮತ್ತು ಈಸಿಯಾಗಿ ನೀವು ಕಟ್ ಮಾಡ್ಕೊಬೋದು. ಈಗ ಸ್ಕೇಲ್ಸ್ನ ತೆಗಿತಾ ಇದ್ದೀನಿ. ಸ್ಕೇಲ್ಸ್ ತೆಗಿಬೇಕಾದ್ರೆ ಸ್ವಲ್ಪ ಫಿಶ್ನ ನೀವು ಟೈಟಾಗಿ ಇಟ್ಕೊಂಡು ಚಾಕುವಿನಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಿಂಗೆ ಸ್ಕ್ರ್ಯಾಪ್ ಮಾಡಿದ್ರೆ ಈಸಿಯಾಗಿ ರೆಕ್ಕೆಗಳು ಬಂದುಬಿಡುತ್ತೆ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ. ತಲೆ ಹತ್ರ ಇರುವಂಥ ಸ್ಕಿಲ್ಸ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ. ಒಂದ್ಸಲ ಟ್ರೈ ಮಾಡಿದ್ರೆ ಸಾಕು, ಮತ್ತೆ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೂ ಸುಲಭವಾಗುತ್ತೆ. ಕ್ಲೀನಾಗಾಯಿತು. ಈಗ ಬಾಯಿ ಹತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ ಹಿಡಿದು ಕಟ್ ಮಾಡ್ಕೊಳ್ಳೋಣ. ನಂತರ ಗಿಲ್ಸ್ನ ನಾವು ತೆಗಿತೀವಿ. ಗಿಲ್ಸ್ನ ಈಸಿಯಾಗಿ ತೆಗೆದ್ಬೋದು. ಒಂಚೂರು ಇದನ್ನು ತೆಗೊಳ್ಳೋಣ. ಯಾವಾಗಲೂ ಫಸ್ಟು ಗಿಲ್ಸ್ನ ತೆಗೆದ್ಬಿಟ್ಟು ನಂತರದಲ್ಲಿ ನಾವು ಹೊಟ್ಟೆ ಭಾಗನ ಕುಯ್ದು ಅದರಲ್ಲಿರುವಂಥ ಗಲೀಜ್ನೆಲ್ಲ ತೆಗೆದ್ಬಿಡೋಣ. ಅಂದರೆ ಸುಲಭವಾಗಿ ಬರುತ್ತೆ. ಒಂದು ಸ್ಲಿಪ್ ಮಾಡಿಕೊಂಡ್ರೆ ಈಸಿಯಾಗಿ, ನೋಡಿ ಇಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಕೊಬೋದು. ಇರುವಂಥ ಗಲೀಜ್ನೆಲ್ಲ ತೆಗ್ದಾಯಿತು. ನಾವು ಯಾವಾಗಲೂ ಮೀನನ್ನ ಕಟ್ ಮಾಡೋಕ್ಕಿಂತ ಮುಂಚೆ ನೀರಲ್ಲಿ ಹಾಕಿಡಬೇಕು. ಕಟ್ ಮಾಡಿದ ನಂತರ ಅದನ್ನು ನೀರಾಕಿ ವಾಶ್ ಮಾಡಿಕೊಂಡ್ರೆ ಸಾಕು, ಮತ್ತೆ ನೀರಲ್ಲಿಡೋ ಅಂತ ಅವಶ್ಯಕತೆ ಇಲ್ಲ. ನೀರಲ್ಲಿ ಏನಾದರೂ ಇಟ್ಟರೆ ಅದರಲ್ಲಿರುವಂಥ ಟೇಸ್ಟ್ ಹೊಂಟೋಗುತ್ತೆ. ನೋಡಿ ಸುಲಭ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಫಿಶ್ನು ನಾನು ಕಟ್ ಮಾಡ್ಕೊಂಡಿರ್ತೇನೆ. ನೋಡಿ ಈಗ ಈ ಗಲೀಜನ್ನೆಲ್ಲ ಒಂದು ಕವರಾಗ ಅಲ್ಲಿಂದಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಲ್ಲ. ಈಗ ವಾಶ್ ಬೇಸಿನೂ ಗಲೀಜ್ ಆಗಲ್ಲ, ಮೀನು ವಾಸನೆಯೂ ಇರೋದಿಲ್ಲ. ಕ್ಲೀನಾಗಿ ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀವಿ. ನೋಡಿ ಎಷ್ಟು ಚೆಂದ ಕ್ಲೀನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ.